ನಮಸ್ಕಾರ ಸ್ನೇಹಿತರೆ ಎಸ್ ಬಿ ಹುರ್ತಿಯ ಮತ್ತೊಂದು ವಿಶೇಷ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ ಸ್ನೇಹಿತರೆ ಸ್ಪಷ್ಟವಾದಂಥ ಮಾಹಿತಿ ಸತ್ಯವಾದಂಥ ಮಾಹಿತಿ ಪ್ರಚಲಿತ ಮಾಹಿತಿ ನೀಡುವ ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿನ ಪ್ರತಿಯೊಂದು ವಿಡಿಯೋಗಳು ಬಹಳ ಮಹತ್ವಪೂರ್ಣವಾಗಿರುವಂತಹ ವಿಡಿಯೋಗಳಿದ್ದಾವೆ ಕಾರಣ ಏನಂದರೆ ಸಾರ್ವಜನಿಕರಿಗೆ ಉಪಯೋಗವಾಗುವ ಮಾಹಿತಿಗಳನ್ನು ಮಾತ್ರ ನಾವು ತಿಳಿಸ್ಕೊಡ್ತೇವೆ ಸುಮ್ಮನೆ ಯಾವುದೋ ಒಂದು ಮಾಹಿತಿ ಹೇಳೋದಿಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಒಂದು ವಿಷಯನ ಹೇಳಿದ್ದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಬಿಡುಗಡೆ ಆಗಿಲ್ಲ ಇನ್ನೂ ಇದು ಡೆಮೋ ಇದೆ ಅಂತ ತುಂಬ ಜನರು ಈ ಒಂದು ವಿಡಿಯೋನ ನೋಡಿ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗೂ ಇನ್ ಕೇಸ್ ಅದೇ ಅರ್ಜಿ ಏನಾದರೂ ಫೈನಲ್ ಆದರೆ ಅದನ್ನು ಯಾವ ರೀತಿ ತುಂಬಬೇಕಂತ ಡೆಮೋ ಅಪ್ಲಿಕೇಶನ್ ತುಂಬುವ ಮಾಹಿತಿ ಕೂಡ ಹೇಳಿದ್ದೇನೆ ಹಾಗೂ ಇಲ್ಲಿ ನಿಜವಾಗಲೀಯೂ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸರ್ಕಾರ ಬಿಡುಗಡೆ ಮಾಡಿದೆನಾ ಅದರ ಬಗ್ಗೆ ಕೂಡ ತಿಳಿಸಿದ್ದೇನೆ ಇನ್ನೂ ನಿಜವಾಗ್ಲೂ ಅಪ್ಲಿಕೇಶನ್ ಬಿಡುಗಡೆ ಮಾಡಿಲ್ಲ ಹಾಗಾದರೆ ಅರ್ಜಿಗಳನ್ನು ಯಾವ ಯಾವ ಸ್ಥಳದಲ್ಲಿ ಹಾಕಬೇಕು ಅದರ ಬಗ್ಗೆ ಕೂಡ ಮಾಹಿತಿ ತಿಳಿಸಿದ್ದೇನೆ ನೋಡಬಹುದು ಐದು ಕಡೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಸೊ ಸ್ನೇಹಿತರೆ ನಿಮಗೆ ಇವತ್ತು ನಾನು ಹೇಳುವ ವಿಷಯ ಏನಂದರೆ ಮೇಲೆ ಟೈಟಲಲ್ಲಿ ನೋಡಿರುವ ಹಾಗೆ ನಿಜವಾಗಲೂ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಏನಾದರೂ ಮಾಹಿತಿ ಬಂದಿದೆ ಹಾಗಾದರೆ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದೇನಾ ಅಂತ ನಾವು ಇಲ್ಲಿ ಲೈವ್ ಪ್ರೂಫ್ ಚೆಕ್ ಮಾಡಿಕೊಳ್ಳೋಣ ನೋಡಿ ಇವಾಗ ಆಹಾರ ಇಲಾಖೆ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಇದ್ದೇನೆ ನಾನು ನಿಮ್ಮ ಕಣ್ಣು ಮುಂದೆನೆ ಯಾಕಂದರೆ ನಿಮಗೂ ಕೂಡ ಕನ್ಫರ್ಮ್ ಆಗಬೇಕು ಹಾಗೂ ಈ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ಎಂಬುದರ ಬಗ್ಗೆ ಕೂಡ ನಿಮಗೆ ಅರ್ಥ ಆಗಬೇಕಂದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಲೈವ್ ಪ್ರೂಫ್ ಇದೆ ಇಲ್ಲಿ ದಿನಾಂಕ ಕೂಡ ನೋಡ್ಬೋದು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ಮೂರಿದೆ ಇಲ್ಲಿ ಈ ಪಡಿತರ ಚೀಟಿ ಮೇಲೆ ಹೋದಾಗ ಹೊಸ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಇನ್ನೂ ಅಪ್ಡೇಟ್ ಇದೆ ತುಂಬ ಜನರು ಹೇಳ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹಾಗೆ ಹೀಗೆ ಅಂತ ಇನ್ ಕೇಸ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದ್ದರೆ ಸ್ನೇಹಿತರೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರಲಿಲ್ವಾ ಇದನ್ನು ಯೋಚನೆ ಮಾಡಿ ಹಾಗೂ ಸೆಕೆಂಡ್ ಒಂದು ಪಾಯಿಂಟ್ ಏನಿದೆ ಅಂದರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಾವಾಗ ಪ್ರಾರಂಭವಾಗುತ್ತೆ ನಾನು ಮೇಲೆ ಡೇಟ್ ಕೂಡ ಹೇಳಿದ್ದೇನೆ ಯಾವ ದಿನಾಂಕದಂದು ಪ್ರಾರಂಭವಾಗುತ್ತೆ ಅಂತ ಸೊ ಸ್ನೇಹಿತರೆ ಅರ್ಜಿ ಸಲ್ಲಿಸುವುದರ ಬಗ್ಗೆ ಸರ್ಕಾರದಿಂದಾಗಲಿ ಅಥವಾ ಆಹಾರ ಇಲಾಖೆಯಿಂದಾಗಲಿ ಇನ್ನೂ ಫೈನಲ್ ಆಗಿ ಯಾವುದೇ ರೀತಿ ಇಲ್ಲಿ ಮಾಹಿತಿ ಬಂದಿಲ್ಲ ಫೈನಲ್ ಆಗಿ ಯಾವುದೂ ಸ್ಟೇಟ್ಮೆಂಟ್ ಬಂದಿಲ್ಲ ಇದೇ ದಿನಾಂಕದಂದು ಇದೇ ತಿಂಗಳಿನಂದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಸೊ ಇನ್ನೂ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ ಪ್ರಾರಂಗ ಪ್ರಾರಂಭವಾದಾಗ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಕೊಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು